ನಮಸ್ತೆ ನಮಸ್ಕಾರ ಕಾರ್ತಿಕ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಹೇಳಿ ಬಂದಿದ್ದೀವಿ ಅಂದರೆ ಮಳವಳ್ಳಿ ತಾಲೂಕು ಹತ್ರ ಇರೋ ಈ ಮಳವಳ್ಳಿ ಸಿಟಿನ ಅಂದ್ಕೊಳ್ಳಿ. ಮಳವಳ್ಳಿ ಸಿಟಿಯಿಂದ ಹತ್ರ ಹತ್ರ ಒಂದು 5 to 6 minutes ಅಷ್ಟೇ. ಪುಟ್ಟಪ್ಪನ ಹೋಟ್ಲ್ ಅಂತ ಒಂದು ಫೇಮಸ್ ಇಡ್ಲಿ ಜಾಗ, ಹತ್ರ ಹತ್ರ 80 ವರ್ಷದಿಂದ ನಡೆಸ್ತಾ ಇದ್ದಾರೆ, 4ನೇ ತಲೆಮಾರಂತೆ. ಸೊ ನನಗೂ ಇನ್ನೂ ಎಕ್ಸಾಕ್ಟ್ ಆಗಿ ಏನೂ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ಸೊ ಸರ್ ಬಂದು ಶೂಟ್ ಮಾಡ್ಬೋದು ಅಂದಾಗ ಬನ್ನಿ ಅಂತ ನಮಗೆ ಪಾಪ ತುಂಬ ಖುಷಿಯಾಗಿ ಹೇಳಿದ್ರು. ಸೊ ಇವತ್ತು ಬನ್ನಿ, ನಮ್ಮ ಮಳವಳ್ಳಿ ತಾಲೂಕಲ್ಲಿ ಫೇಮಸ್ ಆಗಿರೋ ಪುಟ್ಟಪ್ಪನ ಹೋಟ್ಲ್ ಅವರ ಇಡ್ಲಿ ಹೇಗಿದೆ ಮತ್ತು ಅವರು ಹೇಗೆ ಮಾಡ್ತಾರೆ ಎಲ್ಲ ನೋಡಿಕೊಂಡು ತಿನ್ಕೊಬರೋಣ ಬನ್ನಿ. ನೋಡಿದ್ರಲ್ಲ ಪುಟ್ಟಪ್ಪನ ಹೋಟ್ಲ್ ಅವರ ಇಡ್ಲಿ ಹೇಗೆ ಮಾಡೋದ್ರಿಂದ ಹಿಡಿದು ಎಲ್ಲ ನೋಡಿದ್ರಿ. ಸೊ ನೀವು ನೋಡ್ಬೋದು ನಾವು ತೊಗೊಂಡ್ಬಿಟ್ಟಿದ್ದೀವಿ. ಸೊ ಒನ್ ಆಫ್ ದ ಸಾಫ್ಟೆಸ್ಟ್ ಇಡ್ಲೀಸು, ಇನ್ನೂ ಬಿಸಿ ಬಿಸಿಯಾಗಿ ಹಾಗೆ ಇದೆ, ತುಂಬಾ ತುಂಬ ಸಾಫ್ಟು. ಮತ್ತು ಮಸಾಲೆ ವಡೆ ಅಷ್ಟೇ ಕೂಡ ತುಂಬ ಬಿಸಿ ಬಿಸಿ. ಪ್ರೈಸ್ ಕೇಳಿದ್ರೆ ಅಲ್ಟಿಮೇಟಾಗಿ ಶಾಕ್ ಆಗ್ತೀರಾ, ನಿಜ ನನಗೂ ಅದು ಶಾಕಿಂಗಾಗಿ ಅನ್ನಿಸ್ತು. ಸೊ ಹೇಗಿದೆ ಅಂತ ಫಸ್ಟು ತಿನ್ನೋಡಿ ಹೇಳ್ಬೋಣ. ಸಕ್ಕತ್ ಹಾಟಾಗಿ ಸರ್ವ್ ಮಾಡೋದು ಇಲ್ಲಿ ಫುಡ್ನ. 5 ನಿಮಿಷ ಬಾಯ್ಲರಲ್ಲಿ ಇಡ್ಲಿನ ಇಡ್ತಾರೆ, ಇಡ್ಲಿ ಹೊರಗಡೆ ತೆಗೆದ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿ 2 ನಿಮಿಷಕ್ಕೆಲ್ಲ ಖಾಲಿ. ಸೊ ಆ ರೇಂಜಿಗೆ ಜನ ಬರ್ತಾರೆ ಇಲ್ಲಿ. ಸೊ ನಾವು ಅಷ್ಟೇ ಬಂದು ವೇಟ್ ಮಾಡಿರೋದು. ಆಹಾ, ಸಕ್ಕತ್ ಸಾಫ್ಟು ಇಡ್ಲಿ, ಮಾತ್ರ ಬಾಯಲ್ಲಿಟ್ಟರೆ ಒಂಥರ ಕರಗ್ದಂಗಿರತ್ತೆ. ಅದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅದೊಂಥರ ಸೂಪರಾಗಿದೆ. ಚಟ್ನಿನೂ ಅಷ್ಟೇ, ಉರುಗಡೆ ಚಟ್ನಿ ನೀವು ನೋಡ್ಬೋದಿದೆ. ಸೊ ಉರುಗಡೆ ಚಟ್ನಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕ್ಲೀನಾಗಿ ಮಾಡಿರೋವಂಥ ಒಂದು ಒಳ್ಳೆ ಚಟ್ನಿ. ಖಾರ ಸಕ್ಕಾಗಿದೆ, ಸೂಪರ್. ಕಣ್ಣು ಮುಚ್ಕೊಂಡು ಒಂದು 10 ಇಡ್ಲಿ ತಿನ್ಬೋದು, ಆ ರೇಂಜಲ್ಲಿ ಇದೆ ಇಡ್ಲಿ ಮಾತ್ರ. ತುಂಬ ಹತ್ತು ನೀವು ನೋಡ್ಬೋದು, ಸಕ್ಕತ್ ಸಾಫ್ಟು. ಒನ್ ಆಫ್ ದ ಸಾಫ್ಟೆಸ್ಟ್ ಇಡ್ಲೀಸ್ ನಾನು ನೋಡಿರೋದ್ರಲ್ಲಿ. ಒಂದು ಹುಳಿ ಆದರೂ ಇದೆ, ಏನೂ ಇಲ್ಲ. ಒಂದು ಇಡ್ಲಿ ಹೆಂಗಿರ್ಬೇಕು ಹಂಗೆ ಕ್ಲೀನಾಗಿದೆ. ಸೊ ಇದು ರವೆ ಇದಲ್ಲ, ಅಕ್ಕಿಯಿಂದ ಇದು ಮಾಡಿರೋದೆ, ಸೂಪರ್. ಇದ್ರ ಜೊತೆಗೆ ಒಂಚೂರು ಬೆಣ್ಣೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಇಡ್ಲಿನೇ ಬೆಣ್ಣೆ ಥರನೇ ಇದೆ. ತುಂಬ ಚೆನ್ನಾಗಿದೆ ಇಡ್ಲಿ ಮಾತ್ರ. ಸೊ ಯಾವತ್ತಾದ್ರು ವೀಕೆಂಡ್ಸು ಫ್ಯಾಮಿಲಿ ಜೊತೆ ನೀವು ಒಂದು ಲಾಂಗ್ ರೈಡ್ ಬರಬೇಕು ಅನ್ನೋರು ಖಂಡಿತ ಈ ಕಡೆ ಬಂದು ಬ್ರೇಕ್ಫಾಸ್ಟು ನೀವು ಬಂದು ಟ್ರೈ ಮಾಡ್ಬೋದು. ಟಾಪ್ ನಾಚಲ್ಲಿ ಇದೆ ಟೇಸ್ಟ್ ಮಾತ್ರ, ಎರಡು ಮಾತಿಲ್ಲ.
ಅಷ್ಟು ದೂರ ಬಂದಿರೋದಕ್ಕೂ 100 ಕಿಲೋಮೀಟರ್ ಹತ್ತಿರ ಬೆಂಗಳೂರಿಂದ ಬಂದಿರೋದಕ್ಕೂ ವರ್ತ್ ಅನ್ನಿಸ್ತಾ ಇದೆ ನನಗೆ. ಬಟ್ ಡನ್. ನೆಕ್ಸ್ಟು ಮಸಾಲೆ ಟ್ರೈ ಮಾಡೋಣ ಹೇಗಿದೆ ಅಂತ. ಸೊ ಅದನ್ನು ಅಷ್ಟೇ ಬಿಸಿ ಬಿಸಿಯಾಗಿ ಒಳಗಡೆ ಮಾಡ್ತಾ ಇರ್ತಾರೆ, ಅದನ್ನು ಖಾಲಿ ಆಗ್ತಾ ಇರತ್ತೆ, ಆಗೋದು ಹಾಗೆ ತಂದು ಕೊಡ್ತಾ ಇರ್ತಾರೆ. ಸೂಪರ್. ಹೊರಗಡೆ ಆ ಕ್ರಂಚಿನೆಸ್ಸು ಹಂಗಿದೆ ಫ್ಲೇವರು. ಸೊ ಉಪ್ಪಿಂದ ಹಿಡಿದು ಖಾರ ಇಂದ ಹಿಡಿದು ಎಲ್ಲ ಕ್ಲೀನಾಗಿದೆ. ನೀವು ನೋಡ್ಬೋದು ಹೇಗಿದೆ ಅಂತ. ವಡೆ ಕೂಡ ಅಷ್ಟೇ ತುಂಬಾ ತುಂಬ ಚೆನ್ನಾಗಿದೆ. ಸೊ ಅದ್ರ ಜೊತೆಗೆಲ್ಲ ಈರುಳ್ಳಿ ಹಾಕಿರೋ ಆ ಈರುಳ್ಳಿ ಹಾಕಿರೋದಕ್ಕೆ ಆ ಕ್ರಂಚಿ ಫೀಲ್ ಸಿಗತ್ತೆ ನೋಡಿ, ಸೂಪರ್ ವರ್ತ್. ಸೀರಿಯಸ್ಲಿ ಬೆಂಗಳೂರಿಂದ ನಾವೇ ಬಂದಿರೋದಕ್ಕೂ ನಾನು ಏನಪ್ಪ ಅನ್ಕೋತಾ ಇದ್ದೆ, ಬಟ್ ಸೀರಿಯಲ್ಲಿ ತುಂಬಾ ವರ್ತ್ ಆಗಿದೆ. ಓಕೆ, ನಾವು ಇಡ್ಲಿ ತಿಂದಿದ್ದೀವಿ. ನೆಕ್ಸ್ಟು ಅವ್ರ ಹೋಟ್ಲಲ್ಲಿ ರೈಸ್ ಬಾತ್ ಇದೆ, ರೈಸ್ ಬಾತ್ ಅನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ, ಬರೀ. ನಾವು ನೆಕ್ಸ್ಟ್ ಪುಟ್ಟಪ್ಪನ ಅವರ ಹೋಟ್ಲಲ್ಲಿ ನಾವು ತೊಗೊಂಡಿದ್ದೆ ಅವರು ರೈಸ್ ಬಾತು. ತುಂಬ ಲಿಮಿಟೆಡ್ ಮೆನ್ಯೂ, ಜಾಸ್ತಿ ಏನಿಲ್ಲ, ಇಡ್ಲಿ ಮಸಾಲೆ ವಡೆ ರೈಸ್ ಬಾತ್ ಮೂರೇ ಇಲ್ಲಿ ಮಿನಿಮಮ್ ನಿಮ್ಗೆ ಸಿಗೋದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಅಷ್ಟು ದೂರದಿಂದ ಬಂದು ಅಯ್ಯೋ ಅದು ಇದು ಅನ್ಕೋಬೇಡಿ. ಲಿಮಿಟೆಡ್ ಮೆನ್ಯೂ, ಇಡ್ಲಿ ಉದ್ದಿನ ಇದೇನೋ ಮಸಾಲೆ ವಡೆ ರೈಸ್ ಬಾತ್ ಅಷ್ಟೇ ಮೆನ್ಯೂ ಇರೋದು. ಸೊ ಈಗ ನೆಕ್ಸ್ಟ್ ನಾವು ತೊಗೊಂಡಿದ್ದಾರೆ ರೈಸ್ ಬಾತು. ರೈಸ್ ಬಾತ್ ನೀವು ನೋಡ್ಬೋದು ಒಂದು ಫುಲ್ ಕ್ವಾಂಟಿಟಿ ಹೇಗಿದೆ ಅಂತ. ಸೊ ನೀಟಾಗಿ ಕೊಡ್ತಾರೆ, ವೆರಿ ಗುಡ್. ಇಂಥ ಕಡೆಯಲ್ಲೇ ಬಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಕ್ಲೀನ್ಲಿನೆಸ್ ಎಲ್ಲ ಹೇಗೆ ಹೇಗೆ ಮಾಡ್ತಾರೆ ಅಂತ. ಬಟ್ ಸೀರಿಯಸ್ಸಾಗಿ ಹೇಳ್ತೀನಿ, ನಮ್ಮ ಬೆಂಗಳೂರಿಗಿಂತ ಎಷ್ಟೋ ಕಡೆಗಿಂತ ಇಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಫುಡ್ ಟೇಸ್ಟ್ ಮಾಡಿ ನೋಡ್ಬೋಣ. ರೈಸ್ ಬಾತಲ್ಲಿ ಖಾರ ಅನ್ನೋದೇ ಇಲ್ಲ, ಮಸಾಲಾ ಫ್ಲೇವರ್ ಇದೆ, ಚಕ್ಕೆ ಆ ಚಕ್ಕೆ ಹಾಕಿರೋ ಫ್ಲೇವರ್ ಇದೆ. ಅದು ಬಿಟ್ಟರೆ ತುಂಬ ಮೈಲ್ಡ್ ಖಾರ, ತುಂಬಾ ಮೈಲ್ಡ್ ಖಾರ. ಅಕ್ಕಿನೂ ಅಷ್ಟೇ ಉದುರು ಉದುರಾಗಿ ಒಳ್ಳೆ ಕ್ವಾಲಿಟಿ ರೈಸ್ ನೀವು ನೋಡ್ಬೋದು ಹೇಗಿದೆ ಅಂತ. ನೀವು ನೋಡ್ಬೋದು ಅಲ್ಟಿಮೇಟ್ ಆಗಿದೆ. ಮೊಸರು ಬಜ್ಜಿ ಏನಿಲ್ಲ, ಇಲ್ಲ ಚಟ್ನಿ, ಚಟ್ನಿ ಜೊತೆ ನೀವು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಜೊತೆಗೆ ಮಸಾಲೆ ವಡೆ ಕೊಟ್ಟಿದ್ದಾರೆ, ಮಸಾಲೆ ವಡೆ ನಾವು ಇಡ್ಲಿಲೇ ತಿಂದಿದ್ವಿ. ಸೊ ಅದರ ರಿವ್ಯೂ ಏನು ಅವಶ್ಯಕತೆ ಇರಲ್ಲ. ನಾನು ಇಲ್ಲಿ ಟ್ರೈ ಮಾಡಿದ ರೆಡ್ ಫುಡ್ ತುಂಬಾ ತುಂಬ ಚೆನ್ನಾಗಿದೆ ಸೀರಿಯಸ್ಸಾಗಿ. ಸೊ ಪಲಾವು ನಾನು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಪಲಾವ್ ಮಾತ್ರ ಗುಡ್. ಸೊ ಪಲಾವು ತಿಂದಾಯ್ತು, ಇಡ್ಲಿಲೂ ತಿಂದಾಯ್ತು. ನೆಕ್ಸ್ಟು ನಮ್ಮ ಪುಟ್ಟಪ್ಪನ ಹೋಟ್ಲ್ ಅವರ ಪ್ರೊಪ್ರೈಟರ್ ಹತ್ರ ಮಾತಾಡಿಕೊಂಡು ಎಕ್ಸಾಕ್ಟ್ ರಿವ್ಯೂ ಕೊಡ್ತೀನಿ, ಬನ್ನಿ. ನೋಡಿದ್ರಲ್ಲ ಪುಟ್ಟಪ್ಪನವರ ಹೋಟ್ಲಲ್ಲಿ ನಾವು ಈಗ ತಿಂಡಿನೂ ಮಾಡಾಯಿತು, ಫುಡ್ಡೆಲ್ಲ ಸೂಪರ್ವಾಗಿತ್ತು. ಸೊ ಈಗ ನೆಕ್ಸ್ಟು ಪ್ರೊಪ್ರೈಟರ್ ಇವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡ್ಕೊಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರವೀಣ್. ಅವರ ಹೋಟ್ಲು ಓಪನ್ ಆಗಿ ಎಷ್ಟು ವರ್ಷ ಆಯಿತು? 70-80 ವರ್ಷ ಆಗೈತೆ ಸರ್. ಓಕೆ ಸರ್, ನೀವು ಎಷ್ಟನೇ ಇದು ಸರ್? 4ನೇ ತಲೆಮಾರು ಸರ್. 4ನೇ ತಲೆ. ಸರ್, ಹೋಟ್ಲು ಓಪನ್ ಆದಾಗಿಂದ ಏನೇನಿದೆ, ಏನೇನು ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಆ್ಯಕ್ಚುಲಿ ಬರೀ ಇಡ್ಲಿ ಕೆಂಪು ಚಟ್ನಿ ವಡೆ ಅಷ್ಟೇ ಮಾಡೋದು. ಇವಾಗ ಸ್ವಲ್ಪ ರೈಸ್ ಗೀಸ್ ಮಾಡ್ತಾ ಇದ್ದೀವಿ. ಓಕೆ ಸರ್, ನಿಮ್ಮ ಹೋಟ್ಲಲ್ಲಿ ನಾನು ಟೇಸ್ಟ್ ಮಾಡಿದ್ದೆ ಇಡ್ಲಿ, ಇಡ್ಲಿ ಸೂಪರ್ ಆಗಿತ್ತು. ಏನು ಸ್ಪೆಷಲ್ ಸರ್ ಅದರಲ್ಲಿ? ಏನಿಲ್ಲ, ಪುಟ್ಟಪ್ಪನ ಹೋಟ್ಲು ಅನ್ನೋದೇ ಸ್ಪೆಷಲ್ ಅಷ್ಟೇ. ಅದೇ ನಾರ್ಮಲ್ ಆಗಿ, ಯಾಕಂದ್ರೆ ಕೆಲವೊಂದು ಕಡೆ ನಾವು ನೋಡಿರ್ತೀವಿ ಇಡ್ಲಿ ಬಟ್ಟೆಲ್ ಹಾಕಿ ಮಾಡಿದ್ರೆ ನೀವು ಸುಮ್ಮನೆ ಹಿಂಗೆ ಒದರ್ತೀರ ಅಷ್ಟೇ, ಅದು ಬಿಟ್ಟು ನೀವು ಇನ್ನೇನು ಮಾಡಿದ್ದೆ ನಾನು ನೋಡಿಲ್ಲ. ಹೇಗೆ ಅದೆಲ್ಲ ಹೆಂಗೆ ಇರ್ತದ? ಏನಿಲ್ಲ ಸರ್, ಅದು ಇದು ಒಲೆಯಲ್ಲಿ ಮಾಡ್ತೀವಲ್ವಾ, ಅದೇ ಜಾಸ್ತಿ ಟೇಸ್ಟ್ ಸಿಕ್ಕೋದು. ಈ ಗ್ಯಾಸಿಂದ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಒಲೆಯಿಂದ ಸೌದೆಯಿಂದ ಇದು ಸೌದೆ ಒಲೆ ಅಲ್ವಾ, ಅದರಿಂದ ಟೇಸ್ಟ್ ಬರುತ್ತೆ. ಸರ್, ಈಗ ನಿಮ್ಮ ಹೋಟ್ಲು ಎಷ್ಟೊತ್ತಿಂದ ಎಷ್ಟೊತ್ತ ಓಪನ್ ಆಗಿರುತ್ತೆ, ಮತ್ತೆ ಅದರ ಹಾಲಿಡೇ ಅಂತ ಏನಾದರೂ ಇದೆಯಾ? ಏನಿಲ್ಲ ಸರ್, ಸರ್ವರ ಸಾಟರ್ಡೇ ಸಂಡೇ ಸ್ವಲ್ಪ ರಶ್ ಇರ್ತಾರೆ. ನಾರ್ಮಲಲ್ಲಿ ಒಂದು 9-9:30 ಕ್ಲೋಸ್ ಆಗ್ಬಿಡುತ್ತೆ ಸರ್. ನಾರ್ಮಲ್ ಮಂಡೇ ಟು ಫ್ರೈಡೇ ಮಾತ್ರ ಸ್ವಲ್ಪ ಇದಿರ್ತದೆ, ಸಾಟರ್ಡೇ ಸಂಡೇ ಫುಲ್ ರಶ್ ಇರುತ್ತೆ. ಈ ಕೊರೋನಾ ಟೈಮಿಂದ ಏನಾಗೈತೆ, ಸ್ವಲ್ಪ ಜನ ಕಮ್ಮಿ ಆಗವ್ರೆ, ಇಲ್ಲ ಇನ್ನ ಕ್ರೌಡ್ ಇರುತ್ತೆ. ರಜಾ ಅಂತ ಏನಿರಲ್ಲ? ರಜಾ ಇರಲ್ಲ. ಪರ್ಸ್ನಲ್ ಆಗಿ ಏನಾರ ಆ ಕಡೆ ಕಡೆ ಏನಾರು ಹೋಗ್ಬೇಕು ಅಂದ್ರೆ ರಜಾ ಇರುತ್ತೆ ಅಷ್ಟೇ. 99% ಹೋಟ್ಲು ಓಪನ್ ಇರುತ್ತೆ. ಸರ್, ಈಗ ನನಗೆ ಮೈನ್ ಅಟ್ರಾಕ್ಟ್ ಆಗಿದೆ ನಿಮ್ಮ ಹೋಟ್ಲಲ್ಲಿ ಬೆಲೆ. ನೀವೇ ಹೇಳ್ಬಿಡಿ ಸರ್, ಹೋಟೆಲಲ್ಲಿ ಒಂದು ಇಡ್ಲಿ ಬೆಲೆ ಎಷ್ಟು ಅಂತ? 3 ರೂಪಾಯಿ ಸರ್.
ಹೇಗೆ ಮೇಂಟೈನ್ ಮಾಡ್ತೀರಾ? ಒಂದು ವಡೆ 3 ರೂಪಾಯಿ, ಒಂದು ಇಡ್ಲಿನೂ 3 ರೂಪಾಯಿನ, ಒಂದು ಫುಲ್ ಬಾತ್ ಬಂದು 30 ರೂಪಾಯಿ, ಹಾಫ್ ಬಂದು 20 ರೂಪಾಯಿ. ಏನಿಲ್ಲ, ಲಾಭ ಸಿಗುತ್ತೆ ಸರ್, ಸುಮ್ಮನೆ ಕೇಳೋದು, ಲಾಭ ಸಿಗುತ್ತೆ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ಕಾಲದಲ್ಲಿ ಒಂದು ಇಡ್ಲಿ ನಾವು ಹೊರಗಡೆ ತಗೋಬೇಕಲ್ಲ, ಮಿನಿಮಮ್ 10 ರೂಪಾಯಿ ಇದೆ, ನೀವು 3 ರೂಪಾಯಿ ಕೊಡ್ತಾ ಇದೀರ ಅಂದ್ರೆ ಹೆಂಗೆ ಅಂತ ಅದೊಂದು ಆಶ್ಚರ್ಯ. ಕೊಡ್ಬೋದು, ಏನೇನು ತೊಂದರೆ ಏನಿಲ್ಲ, ಲಾಸ್ ಏನು ಆಗಲ್ಲ, ಕೊಡ್ಬೋದು. ಜನ ಅದು ತುಂಬ ಕೋಆಪ್ರೇಟ್ ಮಾಡ್ತಾರೆ, ಸಹಕರಿಸ್ತಾರೆ, ಸ್ವಲ್ಪ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ, ಕೊಡ್ಬೋದು. ಓಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ. ನೋಡಿದ್ರಲ್ಲ ಪುಟ್ಟಪ್ಪನವ್ರ ಹೋಟ್ಲಲ್ಲಿ ಇಡ್ಲಿಯಿಂದ ಹಿಡು ಮಸಾಲೆ ವಡೆ ಮತ್ತು ರೈಸ್ ಬಾತ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹಾಗೆ ಓನರ್ ಹತ್ರ ಮಾತಾಡ್ಕೊಬಂದ್ವಿ. ಹೇಗಿತ್ತು ಅಂತ ನೀವು ನೋಡ್ರಿ, ನಾವು ನೋಡಿದ್ವಿ. ಸೀರಿಯಸ್ಸಾಗಿ ಇಡ್ಲಿ ಮಾತ್ರ ಅಲ್ಟಿಮೇಟ್ ಸಾಫ್ಟು, ಸಖತ್ ಸಾಫ್ಟ್. ಆ ಬೆಣ್ಣೆ ಹೆಂಗಿರುತ್ತೋ ಆ ರೇಂಜಲ್ಲಿತ್ತು. ಇಡ್ಲಿ ಮಾತ್ರ ಇಲ್ಲಿ ನಾನು ಅಂದ್ಕೊಂಡಿದ್ದೆ ಬೇರೆ ಇಷ್ಟು ಅಷ್ಟೆಲ್ಲ ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಇಡ್ಲಿ ಮಾತ್ರ ಅಲ್ಟಿಮೇಟಾಗಿದೆ. ಆಮೇಲೆ ಅದ್ರ ಜೊತೆಗೆ ಬರೋ ಚಟ್ನಿ, ಚಟ್ನಿಲಿ ನಿಮಗೆ ಒಣಮೆಣಸಿನ್ಕಾಯಿ ಹಾಕ್ತಾರೆ, ಈ ಕಡೆ ಹಸಿಮೆಣಸಿನ್ಕಾಯಿ ಎರಡೂ ಹಾಕಿ ನಿಮ್ಗೆ ಇಲ್ಲಿ ಚಟ್ನಿ ಮಾಡೋದು. ಚಟ್ನಿ ವೈಸು ಅಷ್ಟೇ, ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸ್ಪೈಸಿ ಇತ್ತು, ಬಟ್ ಆ ಇಡ್ಲಿಗೆ ಆ ಸ್ಪೈಸಿ ಇದ್ರೇ ಅದೊಂದು ಫೀಲು. ಮತ್ತು ಅವ್ರು ಮಾಡೋ ಇಡ್ಲಿನೂ ಅಷ್ಟೇ, ನೀವು ನೋಡ್ಬೋದು, ಒಂದು ಚೂರು ಬಟ್ಟೆ ಗಂಟಿಲ್ಲ, ಸುಮ್ಮನೆ ಹಿಂಗೆ ಪೇಪರ್ ಹಿಂಗೆ ಒದರ್ದಂಗೆ ಒದರ್ತಾರೆ ಇಡ್ಲಿ ಅಲ್ಲ, ಹಾಗೆ ಪಾಠ 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 ಮಾಡೋದ್ರೆ. ಸೊ ಅಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ ಇದು ಮಾಡೋದು. ಸೊ ಪ್ರೈಸ್ ವೈಸ್ ನನಗೂ ಶಾಕ್ ಆಗಿದ್ದು, 3 ರೂಪಾಯಿ ಒಂದು ಇಡ್ಲಿ ಅಂದರೆ ಎಲ್ಲೂ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಬೆಂಗಳೂರಲ್ಲಂತೂ ಎಲ್ಲೂ ಮಾಡೋಲ್ಲ. ಈ ಥರ ಈಗ ಔಟ್ಸ್ಕರ್ಟ್ಸ್ ಬಂದರೆ ಎಂಜಾಯ್ ಮಾಡ್ಬೋದು. ಸೊ ಓಕೆ, ಏನಪ್ಪ ಕಾರ್ತಿಕ್, ನಾನು 20-30 ರೂಪಾಯಿ ಇಡ್ಲಿ ತಿನ್ನೋಕ್ಕೆ ನಾನು 100 ಕಿಲೋಮೀಟ್ರ್ ನಾನು ಅಷ್ಟು ಖರ್ಚು ಮಾಡ್ಕೊಂಡು ಬರಬೇಕಾ? ವರ್ತ ಅಂದರೆ 100% 100% ವರ್ತ ಆಗಿದೆ. ಸೀರಿಯಸ್ಸಾಗಿ ಹೇಳ್ತೀನಿ, ನನಗಂತೂ ತುಂಬ, ನಾನು ಅಷ್ಟೇ ಅಂದ್ಕೊಂಡೆ ಬಂದಿದ್ದೀನಿ ಯಾಪ ಅಷ್ಟೊಂದು ಚೆನ್ನಾಗಿರತ್ತೆ ಅಂತ. ಬಟ್ ಫುಡ್ ವೈಸ್ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಪ್ಲೇಸ್, ಅದೊಂಥರ ಇಂಟ್ರೆಸ್ಟಿಂಗ್ ಆಗೋಯಿತ್ತು. ಫುಡ್ಡು ತುಂಬ ಟೇಸ್ಟಿಯಾಗಿತ್ತು. ರೈಸ್ ಬಾತು ಅಷ್ಟೇ, ರೈಸ್ ಬಾತು ಅಷ್ಟೇ, ಕೆಲವೊಂದು ಕಡೆ ನೀವು ನೋಡ್ಬೋದು ಅದೊಂದು ಅದು ಏನಂತೀವಿ ಅದು ಆ ಸೋಡಾ ಗೀಡ ಅದೆಲ್ಲ ಏನೂ ಇಲ್ಲ, ಪ್ಲೈನು. ಆ ಖಾರನೂ ಅಷ್ಟೇ ತುಂಬ ಕಡಿಮೆ ಮಾಡಿ. ಸೊ ಮಸಾಲೆ ಆ ಚಕ್ಕೆ ಫ್ಲೇವರ್ ತುಂಬ ನಮಗೆ ಸಿಕ್ತು. ಸೊ ಫುಡ್ ವೈಸ್ ಅ ಗ್ರೇಟ್ ಥಮ್ಸ್ ಅಪ್ ನನ್ನ ಪ್ರಕಾರ. ಪ್ರೈಸು ಅಷ್ಟೇ, 3 ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಇಡ್ಲಿ ಮತ್ತು 3 ರೂಪಾಯಿ ವಡೆ. ಸೊ ಪ್ರೈಸ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿದ್ದು, ಎಲ್ಲ ಈಸಿ, ಪಾಕೆಟ್ ಫ್ರೆಂಡ್ಲಿ. ಸೊ ನಾವೊಂದು ಲಾಂಗ್ ರೈಡ್ ಬಂದಾಗ ಹಿಂಗೆ ಬಂದು ಒಂದು ಫುಡ್ ತಿಂದರೆ ಎಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಫುಡ್ಡು ಅಷ್ಟೇ, 7 ಗಂಟೆಗೆ ಓಪನ್ ಮಾಡಿದ್ರು, ಹತ್ರ 8 ಗಂಟೆ, 8-9 ಗಂಟೆಗೆಲ್ಲ ಆಗೇ ಹೋಯಿತು ಇಡ್ಲಿ. ಇಡ್ಲಿಯೆಲ್ಲ ಆಗೋಯ್ತು, ರೈಸ್ ಅಲ್ಲಲ್ಲಿತ್ತು, ಬಿಟ್ಟರೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಓವರು. ಸೊ ಅಷ್ಟು ಹೈಪಲ್ಲಿದೆ ಅದು, ಎಸ್ಪೆಷಲಿ ಕೊರೋನಾ ಟೈಮಲ್ಲಿ. ಇನ್ ಕೇಸ್ ಏನು ನಾರ್ಮಲ್ ಟೈಮಲ್ಲೇನೋ ಬಂದರೆ ನಿಮಗೆ ಸಿಗೋದೇ ಇಲ್ಲ. ಸೊ ಏನು ಮಾಡ್ತೀರಂದರೆ, ಅವ್ರ ನಂಬರ್ನ ನಾನು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ನಲ್ಲ ಹಾಕ್ತೀನಿ. ಸೊ ನೀವು ಅವ್ರು ಬರೋ ಮುಂಚೆ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿಕೊಂಡೆ ನೀವು ಬರ್ಬೋದು. ಸೊ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನಮ್ಮ ಡೈಲಾಗ್ ಏನು ಅಂತ, ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ನಾನು ಇನ್ಸ್ಟಾಗ್ರಾಮ್ ಐಡಿನೂ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ನೂ ಫಾಲೋ ಮಾಡಿ, ಸೊ ದಟ್ ನಾನು ಮುಂಬರುವ ವೀಡಿಯೋಸ್ನೆಲ್ಲ ನಾನು ಖಂಡಿತ ನಾನು ಮುಂಚೆನೇ ಹಾಕೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇದೆಲ್ಲ ಹೇಳ್ತಾ ಇವತ್ತಿನ ವೀಡಿಯೋ ಎಡ್ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ಹೋಗೋ ಟೈಮ್ ಆಯಿತು, ಸೊ ವೀಡಿಯೋ ಇಲ್ಲಿ ಎಡ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋಣ. ಗುಡ್ ಡೇ, ಗುಡ್ ಬೈ.